ಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಬಾಣಂತಿಯರನ್ನು ಹಾಗೂ ಹಸುಗೂಸುಗಳನ್ನ ಮೌಢ್ಯದ ಹೆಸರಿನಲ್ಲಿ ಮನೆಯಿಂದ ಹೊರಗಿಟ್ಟ ಘಟನೆ ಶಿರಾ ತಾಲೂಕಿನ ಕುಂಟನಹಟ್ಟಿಯಲ್ಲಿ ನಡೆದಿದೆ. ವಿಷಯ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಶಿರಾ ಜೆಎಂಎಫ್ಸಿ ನ್ಯಾಯಾಧೀಶೆಯಾದ ಗೀತಾಂಜಲಿ ಅವರು ಮೌಢ್ಯದಿಂದ ಹೊರಬರುವಂತೆ ಜಾಗೃತಿ ಮೂಡಿಸಿದರು. ಆಧುನಿಕತೆಯ ಭರಾಟೆಯಲ್ಲಿ ಮೌಢ್ಯತೆಯ ಆಚರಣೆಗಳು ಜೀವಂತವಾಗಿ ಇರುವುದಕ್ಕೆ ಬುಡಕಟ್ಟು ಕಾಡುಗೊಲ ಸಮುದಾಯವೇ ಸಾಕ್ಷಿಯಾಗಿದೆ. ಯಾಕಂದರೆ ಹಿರಿಯಾದ ಬಾಣಂತಿಯರು ಮತ್ತು ಆಕೆಯ ಎಳೆಯ ಸುಗೂಸನ್ನ ಹಟ್ಟಿಯಿಂದ ಹೊರಗೆ ಇಟ್ಟಿರುವ ಘಟನೆ ಶಿರಾ ತಾಲೂಕಿನ ಕುಂಟನಹಟ್ಟಿಯಲ್ಲಿ ನಡೆದಿದೆ. ಗೌಡಗೆರೆ ಹೋಬಳಿಯ ಕುಂಟನಹಟ್ಟಿ ಗ್ರಾಮದ ಬಾಣಂತಿ 25 ವರ್ಷದ ಬಾಲಮ್ಮ ಹಾಗೂ ತನ್ನ 1 ತಿಂಗಳ ಹಸುಗೂಸನ್ನ ಬೀದಿಯಲ್ಲಿ ಗುಡಿಸಲು ಹಾಕಿ ಉರಿಯುವ ಬಿಸಿಲಲ್ಲಿ ಇರಿಸಲಾಗಿತ್ತು. 1 ತಿಂಗಳ ಹಸುಗೂಸು ಹಾಗೂ ಬಾಣಂತಿ ಮೌಢ್ಯದ ವಿರುದ್ಧ ಜಾಗೃತಿ ಮೂಡಿಸಿ ನ್ಯಾಯಾಧೀಶರು ಮನೆಗೆ ಸೇರಿಸಿದರು. ಗೊಲ್ಲರಹಟ್ಟಿಗೆ ದಿಢೀರ್ ಭೇಟಿ ನೀಡಿದ ಜೆಎಂಎಫ್ಸಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಗೀತಾಂಜಲಿ ಅವರು ಬಾಣಂತಿ ಮತ್ತು ಮಕ್ಕಳನ್ನ ಮನೆಗೆ ಸೇರಿಸಿ ಮೌಢ್ಯದಿಂದ ಹೊರಬರುವಂತೆ ಜಾಗೃತಿ ಮೂಡಿಸಿದರು. ಗ್ರಾಮದಲ್ಲಿ ಬಾಣಂತಿಯರನ್ನು ಸೂತಕದ ಹೆಸರಿನಲ್ಲಿ 2 ತಿಂಗಳ ಕಾಲ ಮನೆಯಿಂದ ಹೊರಗಡೆ ಇಟ್ಟಿರುವ ಮೌಢ್ಯತೆ ಜೀವಂತವಾಗಿರುವುದು ಕಂಡುಬಂದಿತು. ಇದರಿಂದ ನ್ಯಾಯಾಧೀಶರು ಬೇಸರ ವ್ಯಕ್ತಪಡಿಸಿದರು. ಗ್ರಾಮದಲ್ಲಿ ಒಂದು ಅಮಾನವೀಯವಾದ ಒಂದು ಕೃತ್ಯಗಳನ್ನ ನಡೆಸಲಾಗ್ತಾ ಇದೆ. ನೀವೆಲ್ಲರೂ ಭಾರತದ ಸಂವಿಧಾನ ಹೆಸರು ಕೇಳಿದಿರಲ್ಲ, ಮಕ್ಕಳೆಲ್ಲ ಕೇಳಿದಿರ, ದೊಡ್ಡವರು. ಭಾರತ ಸಂವಿಧಾನ ಆರ್ಟಿಕಲ್ 17 ಹೇಳುತ್ತೆ, ಅನ್ಟಚಬಿಲಿಟಿ ಅಂದ್ರೆ ಅಸ್ಪೃಶ್ಯತೆ ಮಾಡೋದನ್ನ ನಿಷೇಧಿಸಲಾಗಿದೆ ಅಂತ. ಅದು ಯಾವುದೇ ತರ ಅಸ್ಪೃಶ್ಯತೆ ಇರ್ಬೋದು, ಅದನ್ನ ಮಾಡಬಾರ್ದು ಅಂತ ನಮ್ಮ ಸಂವಿಧಾನ ಕಾನೂನಿಗಳಿಗೆ ಇಡೀ ಹೆಣ್ಮಕ್ಳ ಜೊತೆ ಈಗ ಇಲ್ಲಿ ಓಟ ಮಕ್ಕಳು ಮರಿ ತೋರ್ತಾ ಜಾಸ್ತಿ. ನೀವು ಎಲ್ಲರ ಮೇಲೂ ಕೇಸ್ ಫಿಟ್ ಆಗುತ್ತೆ ಈಗ ಪ್ರತಿಯೊಬ್ರು ಮನೇಲಿರೋ ಎಲ್ಲರ ಮೇಲೂ, ಮತ್ತೆ ಊರಲ್ಲಿ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರ ಮೇಲೂ ಕೂಡ ಕೇಸ್ ಆಗತ್ತೆ. ಮನೇಲಿ ಎಲ್ಲರ ಮೇಲೂ ಕೇಸ್ ಆಗುತ್ತೆ ಈ ತರ. ಅದಕ್ಕೋಸ್ಕರ ನೀವೀಗ ಒಳಗಡೆ ಕರ್ಕೊಂಡೋಗಿಲ್ಲ ಅಂದ್ರೆ ಎಲ್ರು ನಾನು ನಿಮ್ ಮೇಲೆ ಎಲ್ಲರೂ ಕಾನೂನು ಕ್ರಮ ತಗೊಳ್ಬೇಕು. ಕರ್ಕೊಂಡು ಹೋಗ್ತೀವಿ ಇವತ್ತಿರ್ಲಿ, ನಾಳೆ ನಮ್ ಶಾಸ್ತ್ರ. ತಾವರೆಕೆರೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ನಾನು ನಿಮ್ ಒಳ್ಳೆದು ಕೇಳ್ತಾ ಇದೀನಿ. ಈಗ ನಿಮ್ ಮನೇಲಿ ಎಲ್ರು ಮೇಲೂ ಕೇಸ್ ಆಗ್ಬೇಕಾ ಇಲ್ಲ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ? ಎಲ್ಲಿದ್ದಾರೆ ಹೆಣ್ಮಕ್ಳು ಆ ತರ ಇರ್ಲಿಕ್ಕಿಲ್ಲ. ಅನ್ಟಚಬಿಲಿಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವ್ ಆತರ ಯಾವ್ದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡ್ಸ್ಕೊಳ್ಲಿಕ್ಕಿಲ್ಲ, ಆಯ್ತಾ? ಅವರು ಹೊರಗಡೆ ಆಗಿದ್ದಾರೆ, ಮತ್ತೆ ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಮತ್ತೆ ಬಾಣಂತಿರಾಗಿದ್ದಾರೆ ಅಂತ ಇದ್ ಮಾಡ್ಲಿಕ್ಕಿಲ್ಲ. ಅಪರಾಧ ಆಗುತ್ತೆ. ಗ್ರಾಮಕ್ಕೆ ನ್ಯಾಯಾಧೀಶರು, ಪೊಲೀಸ್ ಅಧಿಕಾರಿಗಳು ಹಾಗೂ ಸಮುದಾಯದ ರಾಜ್ಯ ನಾಯಕರು ಭೇಟಿ ನೀಡಿ ಜಾಗೃತಿಯನ್ನ ಮೂಡಿಸಿ ಬಾಣಂತಿಯನ್ನ ಮನೆಯೊಳಗೆ ಸೇರಿಸಿದರು. ಶ್ರೀಮಂತ್ ಅಮೋಕ್ ಟಿವಿ ಶಿರಾ. ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರ ಸಂಘ ನಿಯಮಿತ ಬ್ಯಾಂಕ್ ಮಾನ್ವಿ ಸೇರಿದಂತೆ ಸುತ್ತಮುತ್ತಲಿನ ಜನರಿಗೆ ಆಸರೆಯಾಗಿ ಬೆಳೆಯಲಿ ಅಂತ ಶಾಸಕ ಹಂಪಯ್ಯ ನಾಯಕ ತಿಳಿಸಿದರು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ ಉದ್ಘಾಟಿಸಿ ಮಾತನಾಡಿದರು. ಬಾಲಸ್ವಾಮಿ ಕೊಡ್ಲಿಯವರು ನಮ್ಮ ಆಸರೆ ಪತ್ತಿನ ಸೌಹಾರ್ದ ಸಹಕಾರಿ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ. ಈ ಬ್ಯಾಂಕ್ ಮಾನ್ವಿಯಲ್ಲಿ ಉದಯವಾಗದು, ಅದೇ ರೀತಿಯಲ್ಲಿ ಹೆಚ್ಚು ಬ್ರಾಂಚ್ಗಳು ವಿಸ್ತಾರವಾಗಲಿ ಅಂತ ಆಶಿಸಿದರು. ಮಾನ್ವಿಯಲ್ಲಿ ಸಹಕಾರಿ ಸಂಘಗಳು ಜಾಸ್ತಿ ಇದ್ದವು, ಆದರೆ ಎಂದು ನಷ್ಟವಾಗಿರುವ ಬ್ಯಾಂಕ್ ಅಲ್ಲ. ಬ್ಯಾಂಕ್ಗಳನ್ನು ಸ್ಥಾಪಿಸುವ ಜೊತೆಗೆ ಜನರೊಂದಿಗೆ ಅಕ್ಕರೆಯಾಗಿ ಕೆಲಸ ಮಾಡಿದಾಗ ಮಾತ್ರ ಹೆಮ್ಮರವಾಗಿ ಬ್ಯಾಂಕ್ಗಳು ಬೆಳೆಯಲು ಸಾಧ್ಯ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನಗೈದು ಬಹಳ ಅಪರೂಪದ ಸುಂದರ ಮಾತುಗಳನ್ನು ಹೇಳಿರುವಂತಹ ನಮ್ಮ ಭಾಗದ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಜಿ ಅಂಪಯ್ಯ ನಾಯಕ್ ಸರ್ ಅವರಲ್ಲಿ, ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ನಾವೆಲ್ಲ ಇಲ್ಲಿ ಸೇರಲಿಕ್ಕೆ ಕಾರಣಕರ್ತರು, ಸಮಾಜದ ಏಳಿಗೆಯನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡಿರುವಂತಹ ಈ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಶ್ರೀ ಎ ಬಾಲಸ್ವಾಮಿ ಕೊಡ್ಲಿ ಸರ್ ಅವರಲ್ಲಿ, ಹಾಗೆ ಮಾತಾಡಿ ತೆರಳಿರುವಂತಹ ಗಂಗಾಧರ ನಾಯಕರವರಲ್ಲಿ, ಹಾಗೆ ನಮ್ಮ ಉಪ್ಪುಳ್ಮಡ್ ತಾತನವರಲ್ಲಿ, ಆದಿಯಾಗಿ ಹಿಂದೆ ಕೂತಿರುವ ಮತ್ತು ಇನ್ನು ಉಳಿದಂತಹ ಎಲ್ಲ ಸದಸ್ಯರಲ್ಲಿ, ಹಿರಿಯರಲ್ಲಿ, ಮುಂದೆ ಕೂತಿರುವಂತಹ ಎಲ್ಲರಲ್ಲೂ ಕೂಡ ಪ್ರೀತಿ ನಮಸ್ಕಾರಗಳು. ಶಫೀಕ್ ಹುಸೇನ್, ಅಮೋಕ್ ಟಿವಿ ಮಾನ್ವಿ.
ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರಿಂದ ಹೊಡಿ ಬಡಿ ಕಡಿ ಘಟನೆಯೂ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಅಂತ ಸಾರ್ವಜನಿಕರ ಬಾಯಲ್ಲಿ ಗುಸುಗುಸು ಚರ್ಚೆ ನಡೆದಿದೆ. ಮಾನ್ವಿ ತಾಲೂಕಿನ ಮುದ್ಲಾಪುರ ಗ್ರಾಮದಲ್ಲಿ ಒಂದೇ ಸಮುದಾಯದ ನಡುವೆ ಜಾಗದ ವಿಷಯಕ್ಕೆ ನಡೆದ ಘಟನೆ ಹೊಡಿ ಬಡಿ ಹಂತಕ್ಕೆ ಹೋಗಿದ್ದರಿಂದ ಮಾನ್ವಿ ಠಾಣೆಯಲ್ಲಿ 16 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ಮುಖಂಡ ಪ್ರಸಾದನ ಹತ್ಯೆಯಿಂದ ಮುದ್ಲಾಪುರ ಗ್ರಾಮದಲ್ಲಿ ಪೊಲೀಸರು ಬೀಡು ಬಿಟ್ಟರು. ಹೊಡಿ ಬಡಿ ಘಟನೆ ನಡೆಯುತ್ತಿದೆ ಅಂದರೆ ಮಾನ್ವಿಯಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ ಸತ್ತೋಗಿದೆಯಾ ಅಂತ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇದೆ. ರಾಯಚೂರು ಎಸ್ಪಿ ನಿಖಿಲ್ ಬಿ ಅವರು ಮುದ್ಲಾಪುರ ಗ್ರಾಮದಲ್ಲಿ ಉಂಟಾದ ಬೂದಿ ಮುಚ್ಚಿದ ಕೆಂಡವನ್ನು ನಿವಾರಿಸುತ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಸೋಮಯ್ಯ ಅಜ್ಜಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 21 ಹಳ್ಳಿಗಳಿಗೆ ಕೇವಲ ಒಂದೇ ಒಂದು ಪಶು ಆಸ್ಪತ್ರೆ ಇದ್ದು ಪಶುಗಳ ಚಿಕಿತ್ಸೆಗಾಗಿ ಗಡಿ ಗ್ರಾಮದ ರೈತರು ಪರದಾಡುವ ಸ್ಥಿತಿ ಎದುರಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಸೋಮಯ್ಯ ಅಜ್ಜಲಹಳ್ಳಿ ಗಡಿ ಗ್ರಾಮದ ರೈತರ ದುಸ್ಥಿತಿ ಇದಾಗಿದ್ದು ಪಶುಗಳಿಗೆ ತುರ್ತು ಚಿಕಿತ್ಸೆ ಬೇಕೆಂದರೆ 10 ಕಿಲೋಮೀಟರ್ ದೂರದ ಪಶು ಆಸ್ಪತ್ರೆಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಬರೋಬ್ಬರಿ 12 ವರ್ಷಗಳಿಂದ ಪಶು ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಓರ್ವ ಮುಖ್ಯ ವೈದ್ಯ, ಸಹಾಯಕ ವೈದ್ಯ ಸೇರಿ 6 ಸಿಬ್ಬಂದಿ ಇರಬೇಕಾಗಿದ್ದ ಪಶು ಆಸ್ಪತ್ರೆಯಲ್ಲಿ ಇಬ್ಬರು ಸಹಾಯಕ ಸಿಬ್ಬಂದಿಯೇ ದಿಕ್ಕು. ಕಳೆದ 12 ವರ್ಷಗಳಿಂದ ಇಲ್ಲಿ ವೈದ್ಯರೇ ಇಲ್ಲ. ಅಸಿಸ್ಟೆಂಟ್ ಇನ್ಸ್ಪೆಕ್ಟರೇ ಇಲ್ಲಿ ಡಾಕ್ಟರ್ಗಳಾಗಿದ್ದಾರೆ. ಅಲ್ಲ, ಇಲ್ಲಿ ಕುಡುಕೋದು ಕಟ್ಟ ಜಾಸ್ತಿ ಅಂತಲ್ವಾ, ಅದಕ್ಕೆ ಬರೋ ಡಾಕ್ಟರ್ ಬರೋ ಭಯ ಬೀಳ್ತಾರಂತೆ. ಇಪ್ಪತ್ತೈದು ವರ್ಷದಿಂದ ಡಾಕ್ಟ್ರ್ ಅಂದರೆ ಭಯ ಇಲ್ಲಿ ಬರೋಕ್ಕೆ. ಒಬ್ಬರೇ ಅಲ್ಲ, ಡಾಕ್ಟ್ರ್ ಭಯ ಪಡ್ತಾರ ಯಾಕೆ? ಸ್ವಾಮಿ ಅಂದ್ರೆ ಅಯ್ಯೋ ನಾನು ಹೋಗಲ್ಲ ಅಂತ. ಬ್ರೇಕ್ ಇಲ್ಲ ಸರ್, ಇಲ್ಲೇ ಬ್ರೇಕ್ ಇಲ್ಲ, ಕುಡಿಯೋದು ಅದು ಬಾರೆ. 3 ಬಾರ್ ಏನ್ ಒಂದು ಹೋಟೆಲ್ನ 1.5 ಕಿಲೋಮೀಟ್ರಕ್ಕೆ 4 ಬಾರ್ ಇದೆ. ಅಲ್ಲೋದು, ಇಲ್ಲೋಗೋದು, ಇಲ್ಲೋಗೋದು, ಇಲ್ಲಿ ಕುಡಿಯೋದು, ಅಲ್ಲಿ ಕುಡಿಯೋದು. ಅದಲ್ಲದೆ ಸೋಮಯ್ಯ ಅಜ್ಜಲಹಳ್ಳಿ ಪಶು ಆಸ್ಪತ್ರೆಗೆ ವೈದ್ಯರಾಗಿ ಬರಲು ಭಯವೂ ಇದೆಯಂತೆ. ಯಾಕೆಂದರೆ ಪ್ರತಿನಿತ್ಯ ಇಲ್ಲಿ ಕುಡುಕರ ಕಾಟ. ಆಸ್ಪತ್ರೆ ತೆರೆಯುವುದಕ್ಕೂ ಮೊದಲು ಇಲ್ಲಿನ ಮದ್ಯದ ಬಾಟಲ್ಗಳನ್ನು ಕ್ಲೀನ್ ಮಾಡುವುದೇ ಸಿಬ್ಬಂದಿಯ ಕಾಯಕ. ಸಂಜೆಯಾದರೆ ಸಾಕು, ಪಶು ಆಸ್ಪತ್ರೆಯ ಆವರಣವೇ ಕುಡುಕರ ನೆಚ್ಚಿನ ತಾಣ ಅಂತ ಸಾರ್ವಜನಿಕರು ಹಾಗೂ ಸಿಬ್ಬಂದಿ ಹೇಳಿಕೆ ನೀಡಿದ್ದು, ಆಸ್ಪತ್ರೆಗೆ ವೈದ್ಯರು ಹಾಗೂ ಅಗತ್ಯ ಸಿಬ್ಬಂದಿಯನ್ನು ನೇಮಿಸಿ ಅಂತ ಸ್ಥಳೀಯರು ರೈತರು ಒತ್ತಾಯಿಸಿದ್ದಾರೆ. ಡಾಕ್ಟರ್ ಭರ್ತಿ ಮಾಡೋದು ಅದು ನಮ್ಮ ಕೈಯಲ್ಲಿರಲ್ಲ, ಅದು ಏನಿದ್ರೂ ಸರ್ಕಾರದಿಂದ ಭರ್ತಿ ಆಗಬೇಕಾಗುತ್ತೆ. ನಾವು ಅಲ್ಲಿಗೆ ಆಲ್ಟರ್ನೇಟಿವ್ಗಾಗಿ ಹತ್ತಿರ ಇರತಕ್ಕಂಥ ಒಬ್ಬ ಡಾಕ್ಟ್ರನ್ನು ಇನ್ಚಾರ್ಜ್ ಮಾಡಿ ಮತ್ತು ಸಪೋರ್ಟಿವ್ ಸ್ಟಾಫನ್ನು ಪಶುವೈದ್ಯ ಸಹಾಯಕರು ಅಥವಾ ಪಶುವೈದ್ಯ ಪರೀಕ್ಷಕರನ್ನು ಹಾಕಿರ್ತೀವಿ. ಸೊ ಆ ಪಶುವೈದ್ಯ ಸಹಾಯಕರು ಅಥವಾ ಪಶುವೈದ್ಯ ಪರೀಕ್ಷಕರು, ಈಗ ಪಶುವೈದ್ಯ ಸಹಾಯಕರು ಅನ್ನೋ ಇದಿಲ್ಲ, ಡೆಸ್ಟಿನೇಷನ್ ಇಲ್ಲ, ಪಶುವೈದ್ಯ ಪರೀಕ್ಷಕರು ಇದ್ದಾರೆ. ಸೊ ಅವರು ಅದು ಯಾರು ಇನ್ಚಾರ್ಜ್ ಡಾಕ್ಟ್ರ್ ಇದ್ದರೆ ಅವರ ಒಂದು ಸಲಹೆ ಮತ್ತು ಸೂಚನೆ ಮೇರೆಗೆ ಆ ಪಶುವೈದ್ಯ ಸಂಸ್ಥೆ ಏನಿದೆ ಸೋಮೇಶ್ವರದಲ್ಲಿ ಅಲ್ಲಿ ಮತ್ತು ಸುತ್ತಮುತ್ತಲಿನ ಕ್ರಮಗಳಲ್ಲಿ ಲಸಿಕಾ ಕಾರ್ಯಕ್ರಮಗಳಾಗಲಿ, ಚಿಕಿತ್ಸೆ ಆಗಲಿ, ಅಥವಾ ಬೇರೆ ಇಲಾಖಾ ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ಸಹಾಯಕರಾಗಿದೆ. ಇದು ಸೋಮೇಶ್ವರದಲ್ಲಿ ಒಂದೇ ಅಂತ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಹಲವಾರು ಸಂಸ್ಥೆಗಳೆಲ್ಲ ಹಾರಿದೆ. ನಮ್ಮಲ್ಲಿ ಡಾಕ್ಟರ್ಸ್ ಬೇಕಾಗಿರೋದು 100 ಇದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಲೋಕಸಭೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಚರ್ಚೆ ನಡೆದಿದ್ದು, ಕೆಎಚ್ ಮುನಿಯಪ್ಪರಿಗೆ ಟಿಕೆಟ್ ನೀಡುವಂತೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಒತ್ತಾಯ ಮಾಡಿದ್ದಾರೆ. ಈಗಾಗಲೇ ಹೊಸ ಅಭ್ಯರ್ಥಿಯನ್ನ ಹುಡುಕಿದ್ದೇವೆ, ಘೋಷಣೆ ಮಾಡ್ತೀವಿ ಎಂಬ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ತಿರುಗೇಟು ನೀಡಿರುವ ಊರುಬಾಗಿಲು ಶ್ರೀನಿವಾಸ್, ಕೆಎಚ್ ಮುನಿಯಪ್ಪ ಅವರೇ ಕೋಲಾರಕ್ಕೆ ಸೂಕ್ತ ಅಭ್ಯರ್ಥಿ, ಮೈತ್ರಿ ಪಕ್ಷದ ಅಭ್ಯರ್ಥಿ ಎದುರಿಸಲು ಕೆಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ನೀಡಬೇಕು. ಕೋಲಾರ ಲೋಕಸಭೆ ಟಿಕೆಟ್ ಸಚಿವ ಕೆಎಚ್ ಮುನಿಯಪ್ಪರವರಿಗೆ ನೀಡಿದರೆ ಪಕ್ಷ ಸಂಘಟನೆಯೂ ಬೆಳೆದಿದೆ ಎಂಬುದು ಮುನಿಯಪ್ಪ ಆಪ್ತರು ಅಭಿಮತ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರಲ್ಲಿ
ಮನೆ ಮಾಡಿದೆ. ಆದ್ದರಿಂದ ಹೊರಬರಬೇಕು ಅಂತಂದಾಗ ಕೆ ಎಚ್ ಪಿ ನೆಪ್ಪನವ್ರನ್ನ ಈ ಬಾರಿ ಯಾವುದೇ ರೀತಿಯಲ್ಲಿ ಗೆಲ್ಲಿಸಿ ದೆಹಲಿ ಕಳಿಸ್ಬೇಕು ಅಂತಕ್ಕಂಥ ವಾತಾವರಣ ಕೋಲಾರ ಜಿಲ್ಲೆಯಲ್ಲಿ ನಿರ್ಮಾಣ ಆಗಿದೆ. ಕೆ ಎಚ್ ಪಿ ನೆಪ್ಪನವರು ಸತತವಾಗಿ ಹೇಳಿದ್ದಾರೆ, ಇಲ್ಲಿ ಗೆಲುವಿನ ಸರದಾರರಾಗಿ ಕೇಂದ್ರ ಮಂತ್ರಿಗಳಾಗಿ 10 ವರ್ಷ ಸ್ವಂತ ಮನೆ ವ್ಯಕ್ತಿಯಾಗಿ ಸದಸ್ಯರಾಗಿ ದುಡ್ಕೊಂಡು ಬಂದಿದ್ದಾರೆ. ನಮ್ಮಂಥ ಅನೇಕ ಯುವಕರಿಗೆ ಹಿರಿಯರಿಗೆ ಕೆಲಸ ಅವಕಾಶ ಮಾಡಿಕೊಟ್ಟಿದ್ದಾರೆ. 50 ವರ್ಷಗಳ ನಂತರ ಕೆಜೆಪಿಯಲ್ಲಿ ಶಾಸಕರಿರಲಿಲ್ಲ, ಕೆ ಎಚ್ ಪಿ ನೆಪ್ಪನವರ ಕಾಲದಲ್ಲಿ ಶಾಸಕರನ್ನು ಪಡ್ಕೊಂಡ್ವಿ. 25 ವರ್ಷ ಆಲೂರಲ್ಲಿ ಶಾಸಕರಾಗಿರಲಿಲ್ಲ, ಮತ್ತು ಕಾಂಗ್ರೆಸ್ಸಿನ ಶಾಸಕರನ್ನು ಪಡ್ಕೊಂಡಿದ್ವಿ. ಹೊರಗಡೆಯಿಂದ ಬಂದಂಥ ಅನೇಕರನ್ನು ಗೆಲ್ಲಿಸಿ ಮಂತ್ರಿಗಳನ್ನು ಮಾಡ್ತಕ್ಕಂಥ ಅವಕಾಶವೂ ಕೂಡ ಕೆ ಎಚ್ ಪಿ ನೆಪ್ಪನವ್ರ ಕಾಲದಲ್ಲಿ ಆಯಿತು. ಈಗ ಕೋಲಾರದ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರು ಒಂದು ಅವಕಾಶ ಕಾಯ್ತಾ ಇದ್ದಾರೆ. ಕೆ ಎಚ್ ಪಿ ನೆಪ್ಪನವರು ಕೂಡ, ನಾನು ಎಲ್ಲಾದರೂ ಗೆಲ್ಲಬಲ್ಲೆ, ನನ್ನ ನಾಯಕತ್ವ, ನನ್ನ ಶಿಸ್ತು ಈ ದೇಶದ ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಹತ್ತಿರವಾಗಿ ಗೊತ್ತಿದೆ. ನನಗೆ ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ಶಿಸ್ತುಬದ್ಧವಾಗಿರ್ತೀವಿ ಅಂತ ಹೇಳಿದ್ದಾರೆ. ಸಾಧ್ಯವಾದಂಥ ಗೆಲ್ಲಿಕ್ಕೆ ಅಸಾಧ್ಯವಾದಂಥ ಸ್ಥಾನದಲ್ಲಿ ನಿಂತು ಗೆದ್ದು ಅವರ ಸಾಮರ್ಥ್ಯವನ್ನು, ಶಕ್ತಿಯನ್ನು, ಅವ್ರಿಗಿದ್ದಂಥ ಪ್ರತಿಭೆಯನ್ನು ಸಾಬೀತು ಮಾಡಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಕೋಲಾರ ಕ್ಷೇತ್ರದ ಜನತೆ ಕೆ ಎಚ್ ಪಿ ನೆಪ್ಪನವರು ಸೂಕ್ತ ಅಭ್ಯರ್ಥಿ ಕೋಲಾರದ ಕಾಂಗ್ರೆಸ್ಸಿನ ಪಕ್ಷಕ್ಕೆ ಅಂತ ಒಂದು ಅಭಿಪ್ರಾಯ ಇದೆ. ಸಮೀಕ್ಷೆಯಲ್ಲೂ ಕೂಡ ಅಭಿಪ್ರಾಯ ಬಂದಂತೆ ಕಾಣ್ತಾ ಇದೆ. ಅವರು ಕೂಡ ಹೇಳ್ತಾ ಇದ್ದಾರೆ, ನನಗೇನಾದರೂ ಕೂಡ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದ್ದಾದರೆ ನಾನು ಸಿದ್ಧ ಇದ್ದೀನಿ ಅಂತ. ಆ ದಿಕ್ಕಲ್ಲಿ ಇವೆಲ್ಲವೂ ಕೂಡ ನೆರವೇರಲಿ, ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಾಗ ಕೋಲಾರ ಜಿಲ್ಲೆ ಮತ್ತೆ ಕಾಂಗ್ರೆಸ್ಸಿಗೆ ಒಂದು ಹೊಸ ಚೈತನ್ಯ, ಹೊಸ ರೂಪವನ್ನು ಪಡಿತಕ್ಕಂಥ ಅವಕಾಶ ನಿರ್ಮಾಣ. ಬಲಾಢ್ಯರಾದಂಥ ವ್ಯಕ್ತಿ ಬೇಕು. ಈಗ ಅವರು ಒಟ್ಟಿಗೆ ಚುನಾವಣೆಗೆ ಹೋಗ್ತೀರಿ ಅಂತ ಅನ್ನೋ ಕಾಲದಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಅವರು ಒಬ್ಬ ಜನರ ನಾಡಿ ಮಿಡಿತ ಅರ್ಥದಿರ್ತಕ್ಕಂಥವ್ರು ಬೇಕು. ಕೆ ಎಚ್ ಪಿ ನೆಪ್ಪನವರು ಹೊಸದಾಗಿ ಜನರ ಮಧ್ಯೆ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇರಲ್ಲ. ಇಡೀ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ 10 ಮನೆಯಲ್ಲಿ ವ್ಯಕ್ತಿಗಳನ್ನು ಗುರುತಿಸ್ತಕ್ಕಂಥ ಇಂದು 3ನೇ ದಿನದ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವು ಗುಬ್ಬಿ ತಾಲೂಕಿನ ಅಮ್ಮನಘಟ್ಟ, ಬಿದರೆ, ಇರಕಸಂದ್ರ, ಹೇರೂರು, ಬೆಲವತ್ತ, ಎಂಎಚ್ ಪಟ್ಟಣ, ಮಾರಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿಗಳಲ್ಲಿ ಅದ್ದೂರಿಯಾಗಿ ಜರುಗಿತು. ತಾಲೂಕಿನ ಇರಕಸಂದ್ರ, ಬಿದರೆ, ಅಮ್ಮನಘಟ್ಟ, ಹೇರೂರು, ನಿಟ್ಟೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 3ನೇ ದಿನ ಭಾರತ ಸಂವಿಧಾನ ಜಾಗೃತಿ ಜಾಥಾ ರಥವು ಸಂಚಾರ ಆಗಮನದ ಸಂದರ್ಭದಲ್ಲಿ ಕೋಲಾಟ, ಹುಲಿವೇಷ, ತಮಟೆ ವಾದ್ಯ, ಕುಂಬಾ ಕಳಸ ಸೇರಿದಂತೆ ಹಲವು ಜಾನಪದ ಕಲಾ ತಂಡಗಳು ಭಾಗವಹಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ದು ಮತ್ತೊಂದು ವಿಶೇಷವಾಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ವೀಣಾ ಮಾತನಾಡಿ, ತಾಲೂಕಿನಲ್ಲಿ ಕಳೆದ 3 ದಿನಗಳಿಂದ ಭಾರತ ಸಂವಿಧಾನ ಜಾಗೃತಿ ಜಾಥಾ ರಥವು ಸಂಚಾರ ಮಾಡ್ತಾ ಇದ್ದವು. ಆರಂಭದಲ್ಲಿ ಇಂದಿನವರೆಗೂ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿನೂತನ ಕಾರ್ಯಕ್ರಮಗಳ ಮೂಲಕ ಅದ್ದೂರಿ ಸ್ವಾಗತ ಕೋರುತ್ತಾ ಇದ್ದವು. ರಾಜ್ಯದಲ್ಲಿಯೇ ತುಮಕೂರು ಪ್ರಥಮ ಸ್ಥಾನವನ್ನು ಗಳಿಸಿದ್ದು ತಾಲೂಕು ಸಹ ಅಗ್ರಸ್ಥಾನದಲ್ಲಿ ಇರುವುದು ಸಂತಸ ತಂದಿದೆ ಅಂತ ತಿಳಿಸಿದರು. 75 ವರ್ಷಗಳ ತುಂಬಿರೋದ್ರಿಂದ ಅಮೃತ ಮಹೋತ್ಸವದ ಅಂಗವಾಗಿ ಜನವರಿ 26ರಿಂದ 2 ಟ್ಯಾಬ್ಲೋಗೆ ಜಿಲ್ಲಾ ಹಂತದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಚಾಲನೆ ಕೊಟ್ಟಿರ್ತಾರೆ. 1 ಟ್ಯಾಬ್ಲೋ ತುಮಕೂರು ಮತ್ತು ಕುಣಿಗಲ್ ಮುಗಿಸ್ಕೊಂಡು ಗುಬ್ಬಿ ತಾಲೂಕಿನ ಬಂದಿರುತ್ತೆ. ಗುಬ್ಬಿ ತಾಲೂಕಿನಲ್ಲಿ ಇದು 3ನೇ ದಿನ ಆಗಿರುತ್ತೆ. 3ನೇ ದಿನದಲ್ಲಿ ಎಮ್ ಎಚ್ ಪಟ್ನ ಮತ್ತು ಬಿದರೆ, ಇರಕಸಂದ್ರ ಮತ್ತು ಇನ್ನು ಅಮ್ಮನಘಟ್ಟ 4ನೇ ಪಂಚಾಯತಿ ಆಗಿರುತ್ತೆ. ಇನ್ನೂ 3 ಪಂಚಾಯತಿ ಕಾರ್ಯಕ್ರಮ ಇರುತ್ತೆ. ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಪಿ ಡಿ ಒಗಳು, ದಲಿತ ಮುಖಂಡರು ಮತ್ತು ಇನ್ನು ಸಾರ್ವಜನಿಕರು, ಅಧಿಕಾರಿ ವರ್ಗದವರು ಎಲ್ಲರೂ ಸಹ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ಗುಬ್ಬಿ ತಾಲೂಕಿನ ಕಾರ್ಯಕ್ರಮ ಉಳಿದ ತಾಲೂಕುಗಳಿಗಿಂತ ಯಶಸ್ವಿಯಾಗಿದೆ ಅಂತ ತಿಳಿದು ಬಂದಿರುತ್ತೆ. ಹೆಂಗೆ ಅಂದರೆ ಇವತ್ತು ಏನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಪ್ರೇಮ, ಶಿವನಂಜಪ್ಪ, ಶ್ರೀನಿವಾಸ್, ಯತೀಶ್ ಕುಮಾರ್, ಪಿಡಿಒ ರವಿ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.
ಚಿಕ್ಕಬಳ್ಳಾಪುರ ನಗರದಲ್ಲಿ ಹಲವೆಡೆ ಅವೈಜ್ಞಾನಿಕವಾಗಿ ಯುಜಿಡಿ ನಿರ್ಮಿಸಿರುವ ಕಾರಣ ವಾಸನೆ ತಾಳಲಾರದೆ ಮೂಗು ಮುಚ್ಚಿಕೊಂಡು ಜನರು ಓಡಾಟ ಮಾಡುವಂತಹ ಪರಿಸ್ಥಿತಿ ಎದುರಾಗದವು. ನಗರಸಭಾ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ನಿರ್ಮಾಣ ಮಾಡಿರುವ ಯುಜಿಡಿ ಚರಂಡಿಗಳ ನಿರ್ಮಾಣ ತುಂಬಾ ಅವೈಜ್ಞಾನಿಕವಾಗಿ ಕೂಡಿದೆ. ಬಹುತೇಕ ರಸ್ತೆ ಚರಂಡಿಗಳಿಗೆ ದುರಸ್ತಿ ಕಾರ್ಯ ಮಾಡಬೇಕಾಗದ್ದು. ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಯುಜಿಡಿ ಅಳವಡಿಕೆ ಎಲ್ಲೆಂದರಲ್ಲಿ ಚೇಂಬರ್ ಓಪನ್ ಆಗಿ ರಸ್ತೆಯಲ್ಲೆಲ್ಲ ಚರಂಡಿ ನೀರು ಹರಿದು ಗಬ್ಬುನಾಥ ಸೃಷ್ಟಿಸುತ್ತಿದೆ. ನಗರದ 4ನೇ ವಾರ್ಡ್ನಲ್ಲಿ ಕಳೆದ ಒಂದು ವಾರದಿಂದ ಓಪನ್ ಆಗಿ ರಸ್ತೆ ಮೇಲೆ ಹರಿಯುತ್ತಿರುವ ಚರಂಡಿಯನ್ನು ನಿಲ್ಲಿಸಲು ನಗರಸಭಾ ಅಧಿಕಾರಿಗಳು ಮುಂದಾಗಿಲ್ಲ ಅಂತ ಇಲ್ಲಿನ ವಾಸಿಗಳು ದೂರಿದ್ದಾರೆ. ಸಾಕಷ್ಟು ದಿನಗಳಿಂದ ಕೂಡ ಈ ವ್ಯವಸ್ಥೆ ಹದಗಟ್ಟಾ ಇದೆ. ಈ ಒಳಚರಂಡಿ ವ್ಯವಸ್ಥೆ ಏನಾಗೈತೆ, ಈಚೆ ಕಡೆ ಆ ನೀರು ಬರ್ತಾ ಇದೆ. ಬೆಳಗ್ಗೆ ಜಾವ ಎಲ್ಲ ಕೆಲಸಕ್ಕೆ ಹೋಗ್ಬೇಕಂತ ಎಲ್ಲ ರೆಡಿ ಆಗಿಟ್ಟು ಬರ್ತಾರೆ. ಅದೇ ದೇವಸ್ಥಾನದಲ್ಲಿ ಪ್ರೋಕ್ಷಣೆ ಮಾಡ್ತಾರಲ್ಲ ಜನಗಳ ಮೇಲೆ, ಆ ಥರ ಇಲ್ಲಿ ಏನಾದರೂ ಗಾಡಿಗಳು ಅವು ಹೋಗ್ತಾ ಇದ್ರೆ ಮೈ ಮೇಲೆಲ್ಲ ಎಗರೆ ಅವ್ರ ಕೆಲಸಕ್ಕೆ ಹೋಗೋಕ್ಕೆ ಒಂಥರ ಮುಜುಗರ ಆಗ್ತಾಯಿದೆ. ಬೇಸರ ವ್ಯಕ್ತಪಡಿಸ್ಕೊಂಡು ಹೋಗ್ತಾ ಇರ್ತಾರೆ, ಮೂಗು ಮುಚ್ಕೊಂಡು ಎಲ್ಲ ಓಡಾಡ್ತಾರೆ ಜನಗಳಿಲ್ಲ. ಇದು ನಿಜವಾಗ್ಲೂ ಕೂಡ ಅಧಿಕಾರಿಗಳಿಗೆ ಏನಾದರೂ ಒಂದು ಸ್ವಲ್ಪ ಇದ್ರೆ ಇದು ಬಂದು ಎಲ್ಲ ಈ ಕೂಡಲೇ ಇದನ್ನು ಸರಿಪಡಿಸ್ಬೇಕು. ಯಾಕಂದ್ರೆ ಪ್ರತಿ ದಿನಾನು ಇದೇ ಥರ ವ್ಯವಸ್ಥೆ ನಮ್ಮ ಜನಗಳು ಅನುಭವಿಸ್ತಾ ಇದ್ದಾರೆ. ಇದು 5-6 ವಾರ್ಡಲ್ಲಿ ಇವನ್ ನಿಂತ್ಕೊಳ್ಳೋಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಅದು ಮೂಗು ಮುಚ್ಕೊಂಡು ಓಡಾಡಬೇಕಿಲ್ಲ. ಅದೇ ಮಕ್ಕಳ ಪರಿಸ್ಥಿತಿ ಕೂಡ ತುಂಬ ಹದಗಟ್ಟೈತೆ. ಇಲ್ಲ ಶಾಲಾ ಮಕ್ಕಳು ಬೆಳಗ್ಗೆ ಹೋಗಿ ಬರ್ತಾ ಇರ್ತಾರೆ, ಆ ಮಕ್ಕಳ ಪರಿಸ್ಥಿತಿ ಏನಾಗಬೇಕು ಹೇಳಿ. 3 ಲಕ್ಷ ನಗರಸಭೆ ಟೋಟಲ್, ನಮ್ಮ ನಗರಸಭೆನೇ ಇದ್ರ ಮೇಲೆ ಇದು ಮಾಡಬೇಕು. ಯಾಕಂದರೆ ಇಂಥ ಒಂದು ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ವಾರ್ಡ್ 4ನೇ ವಾರ್ಡ್ ಆದ ಪ್ರಶಾಂತ್ ನಗರ ಮುಖ್ಯ ರಸ್ತೆಯಲ್ಲಿ ಯುಜಿಡಿ ಓಪನ್ ಆಗಿ ಒಂದು ವಾರದಿಂದ ರಸ್ತೆ ಮೇಲೆ ಚರಂಡಿ ನೀರು ಹರಿದಾಡ್ತಿದೆ. ಇದೇ ರಸ್ತೆ 4, 5, 6ನೇ ವಾರ್ಡ್ಗೂ ಸಂಪರ್ಕ ಕಲ್ಪಿಸುತ್ತೆ. ಸರ್ಕಾರಿ ಬಾಲಕಿಯರ ಹಾಸ್ಟೆಲ್ ಇದೆ. ಇದೇ ರಸ್ತೆಯಿಂದ ದಿನಾ ಹೊಸಹಳ್ಳಿ ಮೂಲಕ ಇಶಾ ಫೌಂಡೇಶನ್ಗೂ ಹೋಗ್ತಾರೆ. ನಗರಸಭೆಗೆ ಈಗ ಚುನಾಯಿತ ಆಡಳಿತ ಮಂಡಳಿ ಇಲ್ಲ. ಪೌರಾಯುಕ್ತರು ಆಡಳಿತ ಅಧಿಕಾರಿಗಳಿಗೆ ಈಗ ಅಪ್ಪ ಅಮ್ಮ. ಹಾಗಾಗಿ ಅವರು ಯಾವಾಗ ಬಂದು ಸರಿಪಡಿಸ್ತಾರೋ ಅವಾಗಲೇ ಅದು ಸರಿ ಹೋದಂತೆ ಅನ್ನುವಂತಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಅದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.